ಸೆಷನ್ ನಡೀತಾ ಇದೆ ಬಜೆಟ್ ಸೆಷನ್ 30 ತಾರೀಕು ಬರಿದೆ ಮತ್ತು ವರಿಷ್ಠರ ಜೊತೆ ಮಾತಾಡ್ಕೊಂಡು ಮುಖ್ಯಮಂತ್ರಿಗಳು ಅದರ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಮುಖ್ಯಮಂತ್ರಿಗಳು ವಿವೇಚನೆ ಬಿಟ್ಟಂತ ವಿಚಾರ ಅದರ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ನಾವು ಸಚಿವ ಸಂಪುಟ ಸೇರ್ತೀರಿ ಸರ್ ಇನ್ನು ಇದರ ಹಗಲೇಲಿ ಕೇಳುವಂತ ಪ್ರಶ್ನೆನೇ ಅಲ್ಲ ಇದು ಯಾಕೆ ಇದಕ್ಕೆ ಯಾಕೆ ಹೇಳ್ತೀರಿ ನಾನು ಸ್ಟೇಟ್ಮೆಂಟ್ ಇದೆ ಆದಮೇಲೆ ಮತ್ತೆ ಪದೇ ಪದೇ ಕೇಳುವಂತ ಅವಶ್ಯಕತೆನೇ ಇಲ್ಲ ಈಗ ಮತ್ತೇನೋ ಅಲ್ಲಿ ನನಗೆ ಅರ್ಥ ಆಗ್ತ ಗೃಹ ಸಚಿವರ ಖಾತೆ ನಾವು ಒಂದು ಅರ್ಥ ಹೇಳ್ತಿಲ್ಲರಿ ನಂದೊಂದು ಸ್ಟ್ಯಾಂಡ್ ಕ್ಲಿಯರ್ ಇದೆ ಮತ್ತೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋದರ ಅರ್ಥನೇ ಇಲ್ಲ ಏನು ಸರ್ ಸ್ಟ್ಯಾಂಡ್ ನಿನ್ನೆ ಕೆಲವೊಬ್ಬರು ಮತ್ತೆ ಹಗಲೇಲಿ ಅದನ್ನ ರಿಪೀಟ್ ಮಾಡೋಬೇಕಾದ್ರೆ ಅದು ಯಾವಾಗ ಯಾವಾಗಲೂ ಸಚಿವ ಸಂಪುಟ ಪುನರಾಚನೆ ಅಥವಾ ಎಕ್ಸ್‌ಪಾನ್ಷನ್ ಇದ್ದಾಗ ಇವೆಲ್ಲ ಪ್ರೋಸೆಸ್ ನಡೆಯುವಂತದ್ದು ಅದು ಇನ್ನೂ ನಿರ್ಧಾರ ಆಗಿಲ್ಲ ಸರ್ ಅಧಿವೇಶನದಲ್ಲಿ ಸಿದ್ದರಾಮಯ್ಯರ ಒಂದು ಮಾತು ಇದ್ದಾರೆ ಯಡಿಯೂರಪ್ಪ ಅವರನ್ನ ಬಿಜೆಪಿ ಯಾವಾಗ ಕೈ ಬಿಡ್ತೀವಿ ಯಡಿಯೂರಪ್ಪ ಅವರನ್ನ ಎಲ್ಲಿ ಕೈ ಬಿಟ್ಟಿದೆ ಯಡಿಯೂರಪ್ಪ ಅವರು ನಮ್ಮ ಅನ್ಡಿಸ್ಪ್ಯೂಟೆಡ್ ಲೀಡರ್ ನಮ್ಮ ಟಾಲೆಸ್ಟ್ ಲೀಡರ್ ಅವರು ಅವರು ಕೈ ಬಿಡುವಂತ ಪ್ರಶ್ನೆ ಇಲ್ಲ ಅವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಸಂಘಟನೆ ಇರಬಹುದು ಅಥವಾ ಸರ್ಕಾರ ಇನ್ನು ನಾವು ನಡೆಸಿಕೊಂಡು ಹೊರಟಿದ್ದೇವಲ್ಲ ಅವರು ಸಿದ್ದರಾಮಯ್ಯನ ಏನಾಗಿದೆ ಅಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನೇ ಇನ್ ಫೈಟಿಂಗ್ ನಡೀತಾ ಇದೆ ಹೀಗಾಗಿ ಅವರು ಗುರುತಾಗಿದೆ ನಾನು ಯಾವಾಗಲೂ ನಮ್ಮ ಕಾರ್ಯಕರ್ತ ಸಭೆಯಲ್ಲಿ ಎಲ್ಲ ಕಡೆ ಹೇಳ್ತಿದ್ದೆ ನಾನು ಪಂಜಾಬ್ದಲ್ಲಿ ಒಬ್ಬರು ಸಿದ್ದು ರಾಜ್ಯದಲ್ಲಿ ಒಬ್ಬರು ಸಿದ್ದು ಆ ಇಬ್ಬರು ಸಿದ್ದುಗಳು ಕಾಂಗ್ರೆಸ್ನ ಮುಗಿಸ್ತಾರೆ ಅಂಥೇಳಿ ಈಗ ಪಂಜಾಬ್ದಲ್ಲಿ ಒಬ್ಬ ಸಿದ್ದು ಪಂಜಾಬ್ ಕಾಂಗ್ರೆಸ್ ಮುಗಿಸಿದ್ದಾರೆ ಈಗ ಇಲ್ಲೊಬ್ಬರು ಇದ್ದಾರೆ ಸಿದ್ದರಾಮಯ್ಯ ಸಿದ್ದು ಇದು ಯಾಕೆ ಮುಗಿದಿದೆ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಳಗಿನ ಜಗಳಿದೆಯಲ್ಲ ಅವ್ರ ಗುಂಪು ಇವ್ರ ಗುಂಪು ಅಂತೇಳಿ ಇದೆಲ್ಲ ಈಗಾಗಲೇ ಸ್ಟಾರ್ಟ್ ಆಗಿದೆ ಬಹುಶಃ ನೀವು ಇಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಾಗೆ ಸಿದ್ದರಾಮಯ್ಯ ಬಂದಾಗ ಯಾರು ಇರ್ತಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಬಂದಾಗ ಯಾರು ಇರ್ತಾರೆ ಎರಡು ಗುಂಪು ಬೇರೆ ಅದಾವೆ ಅವ್ರು ಬಂದಾಗ ಅವರೇ ರಿಸೀವ್ ಮಾಡ್ತಾರೆ ಅವರೇ ಕಳಿಸ್ತಾರೆ ಇವತ್ತು ಬಿ ಜೆ ಪಿ ಒಳಗೆ ಯಾರೇ ಲೀಡರ್ಸ್ ಬಂದರು ಒಂದು ಕಾಮನ್ ಆದಂಥದ್ದು ಜಿಲ್ಲಾ ಅಧ್ಯಕ್ಷ ಹಿಡ್ಕೊಂಡು ಎಲ್ಲರೂ ಅಲ್ಲಿ ಇರ್ತಾರೆ ಯಾರೇ ಲೀಡರ್ಸ್ ಬಂದರು ಆದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಗುಂಪು ಬೇರೆ ಸಿದ್ದರಾಮಯ್ಯ ಗುಂಪು ಬೇರೆ ಆ ವ್ಯಕ್ತಿಗಳು ಬೇರೆ ಈ ವ್ಯಕ್ತಿಗಳು ಬೇರೆ ಅದು ಈಗೆಲ್ಲ ಚಲುವಾಗಿದೆ ಅದಕ್ಕಾಗಿ ಕರ್ನಾಟಕದಲ್ಲಿ ಸಹಿತ ಈ ಸಿದ್ದು ಮತ್ತು ಡಿ ಕೆ ಇವರು ಒಳಜಗಳ ಏನಿದೆಲ್ಲ ಕಾಂಗ್ರೆಸ್ಸು ಅಷ್ಟೇ ಸಾಕು ನಾವು ಬಿ ಜೆ ಪಿ ಏನೂ ಮಾಡಬೇಕಾಗಿಲ್ಲ ಅದರಿಂದಲೇ ಕಾಂಗ್ರೆಸ್ ನಾಶ ಆಗ್ತದೆ ಸರ್ ದೇಶದಲ್ಲಿ ಕಾಂಗ್ರೆಸ್ ಕತೆ ಮುಗಿತಂತಾನೆ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಮೋದಿಜಿಯವರು ಯಾವಾಗಲೂ ಹೇಳ್ತಾ ಇದ್ರು ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗಿದೆ ಇನ್ನು ಬರುವಂಥ ದಿವಸಗಳಲ್ಲಿ ರಾಜ್ಯಸಭಾ ಅಲ್ಲಿನೂ ಒಂದಿಷ್ಟು ಲೀಡರ್ ಆಫ್ ಅಪೋಸಿಷನ್ ಒಂದು ಸ್ಟೇಟಸ್ ಇತ್ತು ಇನ್ನು ಕೆಲವು ದಿವಸಗಳಲ್ಲಿ ಆ ಸ್ಟೇಟಸ್ ಅಲ್ಲಿ ಕಳ್ಕೊಂಡು ಲೋಕಸಭೆಯಲ್ಲಿ ಈಗಾಗಲೇ ಕಳ್ಕೊಂಡಿದ್ದಾರೆ ಇನ್ನು ರಾಜ್ಯಸಭಾದಲ್ಲಿ ಸಹಿತ ವಿರೋಧ ಪಕ್ಷದ ಸ್ಥಾನ ಆ ಸ್ಟೇಟಸ್ನ ಅಲ್ಲಿ ಕಳ್ಕೊತಾರೆ ಸರ್ ಕರ್ನಾಟಕದಲ್ಲಿ ಅರ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗೋ ಸಾಧ್ಯತೆ ಇದೆಯಾ ಸರ್ ಬಿಜೆಪಿ ಅಲ್ಲ ನನ್ನ ರಾಜಕೀಯ ಅನುಭವದ ಪ್ರಕಾರ ಇಲ್ಲೇ ಅರ್ಲಿ ಎಲೆಕ್ಷನ್ ಆಗಲಿ ಅಥವಾ ಮಿಡ್ ಟರ್ಮ್ ಇಲೆಕ್ಷನ್ ಆಗುವುದು ಪಾಸಿಬಿಲಿಟಿ ಇಲ್ಲ ನನ್ನ ಅನುಭವ ಯಾವುದು ಕೋಟಿಗಟ್ಟಲೆ ಬ್ಯಾಲೆನ್ಸ್ ಇದೆ ಸಾವಿರಾರು ಕೋಟಿ ನೋಡಿ ನಾ ಹೇಳಿದ್ರೆ ಅದಕ್ಕೆಲ್ಲ ಸರ್ಕಾರ ಇದೆ ಸುಮ್ಮನೆ ಅಂಕಿ ಸಂಖ್ಯೆ ಅಲ್ಲ ಯಾವಾಗ ಇದು ಇವತ್ತಿಂದ ಬಾಕಿ ಇರುವುದಿಲ್ಲ ಹಿಂದೆ ಅವರ ಸಮ್ಮಿಶ್ರ ಸರ್ಕಾರ ಅವ್ರ ನೇತೃತ್ವದಲ್ಲಿ ಇದ್ದಂಥ ಸರ್ಕಾರದಲ್ಲಿ ಬಾಕಿ ಇತ್ತು ಸಿದ್ದರಾಮಯ್ಯನವ್ರು ಬಿಟ್ಟು ಹೋದಂಥ ಬಾಕಿನೂ ಭಾಳ ಇದ್ದಾವೆ ಬಹುಶಃ ಇಂದಿರಾ ಕ್ಯಾಂಟೀನ್ದು ಎಷ್ಟು ಬಾಕಿ ಇದು ನೋಡಿದ್ರು ಗುರ್ತಾಗತ್ತೆ ಎಲ್ಲ ಹಿಂದಿನ ಸರ್ಕಾರದವರು ಬಾಕಿ ಬಿಟ್ಟು ಹೋಗಿದ್ದಾರೆ ಹೀಗಾಗಿ ಒಮ್ಮಕ್ಕಳೇ ಯಾವುದೇ ಸರ್ಕಾರ ಬಂದಾಗ ಇಷ್ಟು ಲಕ್ಷಾಂತರ ಕೋಟಿ ಬಾಕಿ ಇದೆ ಅನ್ನೋವಂಥದ್ದು ಏನದಲ್ಲ ಎಚ್ ಕೆ ಪಾಟೀಲ್ ಅಂತ ಹಿರಿಯರು ಈ ರೀತಿ ಮಾತಾಡ್ತಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಸರ್ ಪ್ರತಿ ಬಜೆಟ್ನಲ್ಲೂ ಮಾದಾಯಿ ಬರೀ ಹಣವನ್ನು ಮೀಸಲಿಡೋದಾಗೈತೆ ಅದ್ರ ಬಗ್ಗೆ ಪ್ರಯತ್ನ ನಡೀತಾ ಇದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದಷ್ಟು ಬೇಗನೆ ಅದಕ್ಕೊಂದು ಸಾಲ್ವ್ ಮಾಡ್ತೀನಿ ಅಂಥೇಳಿ ಕಾನೂನು ಸ್ವಲ್ಪ ತೊಂದರೆಗಳಿದ್ದಾವೆ ಪರಿಸರದ್ದು ಒಂದಿಷ್ಟು ಒಪ್ಪಿಗೆ ಬೇಕಾಗಿದೆ ಅದು ಕ್ಲಿಯರೆನ್ಸ್ ಆಯ್ತು ಅಂದರೆ ಇಮಿಡಿಯೇಟ್ಲಿ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡ್ತೀವಿ ಮೇಘದಾಟು ಮುಗಿತೀಗ ಮತ್ತು ಮಾದಾಯಿ ಯಾತ್ರೆ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಆಗಿದೆ ಅಲ್ಲ ಅಲ್ಲಿ ಒಂದೇ ಹೇಳಿ ಕಾಂಗ್ರೆಸ್ನವರು ಅಲ್ಲಿ ಅವ್ರ ಮ್ಯಾನಿಫೆಸ್ಟೋ ತೋರಿಸ್ಬಿಟ್ರೆ ಗುರ್ತಾಗತ್ತೆ ಗೋವಾದಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದ್ದಾರೆ ಮಾದಾಯಿ ನೀರನ್ನು ಕರ್ನಾಟಕ ಕೊಡುವಂಥ ಪ್ರಶ್ನೆನೇ ಇಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಈಗ ಅವರಿಗೆ ಪಾದಯಾತ್ರೆ ಮಾಡಲಿಕ್ಕೆ ಏನು ನೈತಿಕತೆ ಇದೆ ಅಂತ ನಾನು ಕೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು